ನಮಸ್ಕಾರ. ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. ಮುಂದೆ ಯಾರು ಊಹಿಸಲಾಗದಂತಹ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೆಯಲಿವೆ ಎಂದು ಹಂಗಾಮಿ ಸಿಎಂ ಕುಮಾರಸ್ವಾಮಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿಯೂ ರಾಜಕೀಯ ಅಸ್ಥಿರತೆ ಉದ್ಭವಿಸಲಿದೆ. ಯಾವಾಗ ಏನು ಬೇಕಾದರೂ ಆಗಬಹುದು. ಯಾರು ಊಹಿಸಲಾಗದಂತಹ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೆಯಲಿವೆ. ಜನಪ್ರತಿನಿಧಿಗಳಿಗಿಂತ ಅಧಿಕಾರಿಗಳ ಜವಾಬ್ದಾರಿ ದೊಡ್ಡದು. ರಾಜ್ಯದ ಜನರ ಸಮಸ್ಯೆ ಬಗೆಹರಿಸುವ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನು ಜಾರಿಗೊಳಿಸಿದ್ದೇವೆ ಎಂದರು. ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಕೆಲಸ ಮಾಡಿದ್ದೇವೆ. ಅಧಿಕಾರದಿಂದ ನಿರ್ಗಮಿಸಿದ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ರಾಜ್ಯದಲ್ಲಿ ಹಲವು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದೇವೆ. ರೈತರ ಸಾಲ ಮನ್ನಾ, ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಿಸಿದ ಯೋಜನೆಗಳು, 14 ತಿಂಗಳಲ್ಲಿ ಅಸ್ಥಿರಗೊಳಿಸುವ ಘಟನೆಗಳು ನಡೆದರೂ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ. ಅಧಿಕಾರಿಗಳು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ. ಗೊಂದಲಗಳ ನಡುವೆಯೂ ಕೆಲಸ ಮಾಡಿದ್ದಾರೆ ಎಂದರು. ಸಹ ರಾಜಕೀಯದ ಅಸ್ಥಿರತೆಗಳು ಮುಂದುವರಿಯತಕ್ಕಂಥದ್ದಿದೆ. ಏನು ಬೇಕಾದರೂ ಆಗ್ಬೋದು, ಯಾರೂ ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ಮುಂದಿನ ರಾಜ್ಯದ ರಾಜಕಾರಣದಲ್ಲೂ ಲ್ಯಾಂಡ್ಲೆಸ್ ಲೇಬರ್ಸ್ ಇರ್ಬೋದು, ನಾಡಿನ ಸಾರ್ವಜನಿಕರಿರ್ಬೋದು, 120,000 ಕಡಿಮೆ ವರಮಾನ ಇರತಕ್ಕಂಥವ್ರು. ಈ ಆ್ಯಕ್ಟ್ನ ಅಡಿಯಲ್ಲಿ ನಿಮಗೇನು ಅನುಕೂಲಗಳಿದ್ದಾವೆ ಅದನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥವ್ರ ಮುಖಾಂತರ ನೀವು ಮಾಡಿರ್ತಕ್ಕಂಥ ಸಾಲದಿಂದ ಋಣಮುಕ್ತರಾಗಲಿಕ್ಕೆ ಒಂದು ಅವಕಾಶವನ್ನು ಈ ಮೈತ್ರಿ ಸರ್ಕಾರದಲ್ಲಿ ನಾವೇನು ಕೊಟ್ಟಿದ್ದೇವೆ, ಒನ್ ಟೈಮ್ ರಿಲೀಫ್ ಏನು ಸಿಗ್ತಾ ಇದೆ ಸಂಪೂರ್ಣವಾಗಿ. ಈ ಆ್ಯಕ್ಟ್ನ ಇವತ್ತು ಇಂಪ್ಲಿಮೆಂಟ್ ಆಗೋದಕ್ಕಿಂತ ಹಿಂದಿನ ದಿನಗಳಲ್ಲಿ ಪಡೆದಿರತಕ್ಕಂಥ ಸಾಲಗಾರರಿಗೆ ಇದು ಅಪ್ಲೈ ಆಗ್ತದೆ. ಹೊಸದಾಗಿ ಈ ಆ್ಯಕ್ಟ್ನಿಂದ ಮುಂದಕ್ಕೆ ತೆಗೆದುಕೊಳ್ತಕ್ಕಂಥವ್ರಿಗಲ್ಲ. ಅತೃಪ್ತರ ರಾಜೀನಾಮೆ, 1,000 ಕೋಟಿ ರೂಪಾಯಿ ಸ್ಕ್ಯಾಮ್, 3 ತಿಂಗಳ ಬಳಿಕ ಅವರೇ ಹೇಳ್ತಾರೆ ಎಂದ ಯುಟಿ ಖಾದರ್. ನಮ್ಮಲ್ಲಿಗೆ ಬೇರೆಯವರು ಬಂದು ಹುಳಿ ಹಿಂಡಿ ಇಷ್ಟೆಲ್ಲ ಆಗಿದೆ, ಸಮ್ಮಿಶ್ರ ಸರ್ಕಾರ ಅಂದ ಮೇಲೆ ಸಣ್ಣ ಪುಟ್ಟ ಸಮಸ್ಯೆ ಆಗುತ್ತೆ ಎಂದು ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಪತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ ಅವರು, ಇದು ಸುಮಾರು 1,000 ಕೋಟಿ ಸ್ಕ್ಯಾಮ್, 3 ತಿಂಗಳ ಬಳಿಕ ಅತೃಪ್ತರೇ ಇದನ್ನ ಹೇಳ್ತಾರೆ. ಬಿಜೆಪಿಯವರು ಕೊಟ್ಟಿದ್ದನ್ನು ಒಪ್ಪಿಕೊಳ್ಳಲಿ, ಯಾಕೆ ಇಲ್ಲ ಅಂತ ಹೇಳ್ತಾರೆ. ವಿಶ್ವಾಸಮತ ಯಾಚನೆಯಲ್ಲಿ ನಮಗೆ ಸೋಲಾಗಿದೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದನ್ನ ಸಕಾರಾತ್ಮಕವಾಗಿ ಸ್ವೀಕರಿಸುತ್ತೇನೆ ಎಂದು ಯುಟಿ ಖಾದರ್ ಹೇಳಿದರು. ಜೋನಾ ಬೋಲೆ ಜೈ ಶ್ರೀರಾಮ್, ಬೇಸ್ ದ ಉಸ್ಕೋ ಕಬರಿಸ್ತಾನ್ ಹಾಡು ವಿವಾದ ಸೃಷ್ಟಿಸಿದೆ. ಈ ಹಾಡಿಗೆ ಟೀಕೆ ಟಿಪ್ಪಣಿ ವ್ಯಕ್ತವಾಗಿವೆ. ಆ ಹಾಡಿನ ವಿಡಿಯೋ ಇದೀಗ ವೈರಲ್ ಆಗಿದೆ. ಜೋ ನಾ ಬೋಲೆ ಜೈ ಶ್ರೀರಾಮ್, ಭೇಜ್ ದೋ ಉಸ್ಕೋ ಕರ್ಕಿಸ್ತಾನ್, ಅರ್ಥಾತ್ ಜೈ ಶ್ರೀರಾಮ್ ಎಂದು ಹೇಳಿದವರನ್ನ ಸ್ಮಶಾನಕ್ಕೆ ಕಳಿಸಿ ಎಂಬ ಹಾಡಿನ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ಹಾಡಿನ ಬಗ್ಗೆ ಟೀಕೆ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ ರಾಜಕೀಯ ವಿಶ್ಲೇಷಕ ತಹನೀಸ್ ಪುಲ್ಲಾವನ್, ಡಿಯರ್ ದೆಹಲಿ ಪೊಲೀಸ್, ಈ ವಿಡಿಯೋ ಮಾಡಿದವರ ವಿರುದ್ಧ ಐಪಿಸಿ 135A ಮತ್ತು 285 ಅಡಿಯಲ್ಲಿ ದೂರು ದಾಖಲಿಸಿ ದೇಶದ ಪ್ರಜೆಗಳ ವಿರುದ್ಧ ದ್ವೇಷ ಹರಡಲು ಇದು ಪ್ರಚೋದಿಸುತ್ತಿದೆ. ನೀವು ಕ್ರಮ ತೆಗೆದುಕೊಳ್ಳಲು ವಿಫಲರಾದರೆ ನಾನು ಸುಪ್ರೀಂ ಕೋರ್ಟ್ ಶ್ರಮಿಸುತ್ತೇನೆ ಎಂದಿದ್ದಾರೆ. ದೇಶದಲ್ಲಿ ಧಾರ್ಮಿಕ ದ್ವೇಷ ಮತ್ತು ಗುಂಪು ಹಲ್ಲೆ ಪ್ರಕರಣಗಳು ಹೆಚ್ಚುತ್ತಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಹಲವರಿಂದ ಪ್ರಧಾನಿಗೆ ಪತ್ರ. ದೇಶದಲ್ಲಿ ಧಾರ್ಮಿಕ ದ್ವೇಷ ಮತ್ತು ಗುಂಪು ಹಲ್ಲೆ ಪ್ರಕರಣಗಳು ಹೆಚ್ಚುತ್ತಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಖ್ಯಾತ ಸಿನಿಮಾ ನಿರ್ದೇಶಕರು, ನಟರು ಸೇರಿದಂತೆ 49 ಸೆಲೆಬ್ರಿಟಿಗಳು ಸಹಿ ಹಾಕಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಜೈ ಶ್ರೀರಾಮ್ ಎಂಬುದು ಈಗ ಯುದ್ಧದ ಕೂಗು ಆಗಿಬಿಟ್ಟಿದೆ. ರಾಮ ಎಂಬುದು ಅಲ್ಪಸಂಖ್ಯಾತರಲ್ಲಿ ನಡುಕು ಹುಟ್ಟಿಸಿದೆ. ರಾಮನ ಹೆಸರಿನಲ್ಲಿ ಘೋಷಣೆ ಮಾಡುವುದನ್ನು ನಿಲ್ಲಿಸಿ ಎಂದು ಪತ್ರದಲ್ಲಿ ಬರೆಯಲಾಗಿದೆ. ಅಡೂರ್ ಗೋಪಾಲಕೃಷ್ಣನ್, ಮಣಿರತ್ನಂ, ಅನುರಾಗ್ ಕಶ್ಯಪ್, ಅಪರ್ಣಾ ಸೇನ್, ಕೊಂಕಣ ಸೇನ್ ಶರ್ಮಾ, ಸೌಮಿತ್ರ ಚಟರ್ಜಿ, ವಿನಾಯಕ್ ಸೇನ್, ರೇವತಿ, ಶ್ಯಾಮ್ ಬೆಗ್ನಲ್, ಸುಭಾ ಮುದ್ಗಲ್, ರೂಪಾಮ್ ಇಸ್ಲಾಂ, ಅನುಪಮ್ ರಾಯ್, ಪರಮ್ ಭತ್ರ, ರಿದ್ದಿ ಸೇನ್, ಇತಿಹಾಸ ತಜ್ಞ ರಾಮಚಂದ್ರ ಗುಹಾ, ವೈದ್ಯ ಮತ್ತು ಸಾಮಾಜಿಕ ಕಾರ್ಯಕರ್ತ ಬಿಯಾನ್ ಸೇನಾ, ಅಸೀಸ್ ನಂದಿ ಸೇರಿದಂತೆ 49 ಸೆಲೆಬ್ರಿಟಿಗಳು ಸಹಿ ಈ ಪತ್ರದಲ್ಲಿದೆ. ಜುಲೈ 23ರಂದು ಕಳಿಸಿದ ಪತ್ರ ಇದಾಗಿದೆ. ಸರ್ಕಾರದ ಹಿರಿಯ ಅಧಿಕಾರಿಗಳಿಗೆ ಚಹಾ ಕೂಟ ಏರ್ಪಡಿಸಿ ಆಡಳಿತಾವಧಿಯಲ್ಲಿ ನೀಡಿದ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ ಉಸ್ತುವಾರಿ ಸಿಎಂ HDK. ಹಂಗಾಮಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ಕಾರದ ಹಿರಿಯ ಅಧಿಕಾರಿಗಳ ಚಹಾಕೂಟ ಏರ್ಪಡಿಸಿ ಕಳೆದ 14 ತಿಂಗಳ ಆಡಳಿತಾವಧಿಯಲ್ಲಿ ನೀಡಿದ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು. ತಮ್ಮ ಅಧಿಕಾರಾವಧಿಯಲ್ಲಿ 2 ಅವ್ಯಯಗಳ ಮೂಲಕ ರೂಪಿಸಿದ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಅಧಿಕಾರಿಗಳು ನಿಸ್ಪೃಶ್ಯತೆಯಿಂದ ಶ್ರಮಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ರಾಜಕೀಯ ವಿದ್ಯಮಾನಗಳು ಏನೇ ಇದ್ರೂ ನಿರ್ಲಿಪ್ತರಾಗಿ ಜನಹಿತಕ್ಕಾಗಿ ಕಾರ್ಯನಿರ್ವಹಿಸಿ ಎಂದು ಸಲಹೆ ನೀಡಿದರು. DKC ಟ್ರಬಲ್ ಶೂಟರ್ ಎಂದು ಹೇಳಿಕೊಂಡು ರಾಕ್ಷಸರ ರೀತಿ ಗುರುತಿಸಿಕೊಂಡಿದ್ದಾರೆ ಎಂದು ಬಿಜೆಪಿ ಶಾಸಕ KS ಈಶ್ವರಪ್ಪ ಹೇಳಿದ್ದಾರೆ.
ಮೈಸೂರಿನಲ್ಲಿ ಮಾತನಾಡಿದ ಬಿಜೆಪಿ ಶಾಸಕ ಕೆಎಸ್ ಈಶ್ವರಪ್ಪ, ಇನ್ನೊಂದು ತಿಂಗಳಲ್ಲಿ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ಒಂದು ಹಂತಕ್ಕೆ ಬರಲಿದೆ. ನಮ್ಮ ಮೊದಲ ಕಮಿಟ್ಮೆಂಟ್ ರೈತರ ಸಾಲ ಮನ್ನಾ ಬಗ್ಗೆ ಚರ್ಚೆ ನಡೆಸೋದು, ಬಿಎಸ್ವೈ ಮಾತು ಕೊಟ್ಟಂತೆ ನಡೆದುಕೊಳ್ಳುತ್ತಾರೆ. ಬಿಎಸ್ ಯಡಿಯೂರಪ್ಪ ಅವರು ಹೈಕಮಾಂಡ್ ಜೊತೆ ಚರ್ಚಿಸಿ ಸಂಪುಟ ರಚನೆ ಮಾಡ್ತಾರೆ ಎಂದರು. ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರ ಆಗಿರಲಿಲ್ಲ, ಅದು ದುಶ್ಮನ್ ಸರ್ಕಾರ ಆಗಿತ್ತು. ಲೋಕಸಭೆಯಲ್ಲೇ ಅವರ ದೋಸ್ತಿ ಏನಾಗುತ್ತೆ ಅಂತ ಗೊತ್ತಾಯ್ತು ಬಿಡಿ. ಡಿಕೆ ಶಿವಕುಮಾರ್ ಮಾಧ್ಯಮ ಪತ್ರಗಳ ಮುಂದೆ ಮಾತ್ರ ಟ್ರಬಲ್ ಶೂಟರ್, ಜನರು ಅವರನ್ನ ಟ್ರಬಲ್ ಶೂಟರ್ ಅನ್ಬೇಕು, ಆವಾಗ ಮಾತ್ರ ಲೀಡರ್ ಆಗೋದು. ಇವರೆಲ್ಲ ಸ್ವಯಂ ಘೋಷಿತ ಲೀಡರ್ಗಳು ಎಂದು ಕೆಎಸ್ ಈಶ್ವರಪ್ಪ ಲೇವಡಿ ಮಾಡಿದರು. ಅವ್ರನ್ನ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅಂತಂದ್ಕೊಂಡು ದೊಡ್ಡ ರಾಕ್ಷಸನ ರೂಪದಲ್ಲಿ ಇವತ್ತು ರಾಜ್ಯದಲ್ಲಿ ಬೆಳೆಸುವಂಥ ಪ್ರಯತ್ನ ಮಾಡ್ಕೋತಾ ಇದ್ದಾರೆ. ಅವರೇನೆ ಟ್ರಬಲ್ ಶೂಟರ್, ಶಿವಮೊಗ್ಗಕ್ಕೆ ಹೋಗ್ತೀನಿ, ಯಾವ ಕಾರಣಕ್ಕೂ ಬಿಜೆಪಿಯಲ್ಲಿ ಗೆಲ್ಲಕ್ಕೆ ಬಿಡೋದಿಲ್ಲ. ಏನು ಕಾಂಗ್ರೆಸ್ಸು ಜೆ ಡಿ ಎಸ್ ಬಂದು ಕೂತಿದ್ದೇ ಕೂತಿತ್ತು, ಒಕ್ಕಲಿಗರೆಲ್ಲರೂ ಕೂಡ ಬಿ ಜೆ ಪಿ ಬಿಟ್ಟು ನಮ್ಮ ಜೊತೆ ಬರ್ತಾರೆ. ರೇವಣ್ಣ, ಮುಖ್ಯಮಂತ್ರಿ ಕುಮಾರಸ್ವಾಮಿ, ದೇವೇಗೌಡರು, ಡಿ ಕೆ ಶಿವಕುಮಾರ್, ಏನು ಕೊನೆ ಎರಡು ಮೂರು ದಿನ ಅಲ್ಲೇ ಕೂತು ಎಲ್ಲ ಮಾಡಿದ್ರು. ಯಾವ ಕಾರಣಕ್ಕೂ ಇವರನ್ನು ನಾವು ಗೆಲ್ಲಕ್ಕೆ ಬಿಡಲ್ಲ ಅಂತ. ಅದೇ ರೀತಿ ಒಕ್ಕಲಿಗರದ ಅಷ್ಟು ಅಲ್ದೇ ಅಲ್ಲಿಯ ಎಲ್ಲ ಈಡಿಗರನ್ನು ನಮ್ಮ ಜೊತೆ ತಗೋತೀವಿ ಅಂತ ತಂದ್ಕೊಂಡು ಅವರು ಹಾರಾಟ ನಡೆಸಿದ್ರು. ಮುಸಲ್ಮಾನರೆಲ್ಲ ನಮ್ಮ ಜೊತೆಗೆ ಇದ್ದಾರೆ, ಕಾಂಗ್ರೆಸ್ ಜೆ ಡಿ ಎಸ್ ಜೊತೆಗೆ ಇದ್ದಾರೆ ಅಂತಂದರು. ಏನಾಯ್ತು ಅವ್ರ ಪರಿಸ್ಥಿತಿ? ಅದೇ ರೀತಿ ಸೋತರು. ಬಳ್ಳಾರಿ ಟ್ರಬಲ್ ಶೂಟರ್ ಅಲ್ಲಿ ಹೋಗಿ ಕೂತ್ಬಿಟ್ಟಿದ್ದಾರೆ, ಏನಾಯಿತು? ಟ್ರಬಲ್ ಶೂಟರ್ ಬಾಂಬೆಗೆ ಹೋಗಿ ಎಲ್ಲ ಇಂಡಿಪೆಂಡೆನ್ಸ್ನ ಮನಸ್ಸು ಹೋಲಿಸ್ಬಿಡ್ತಾರೆ, ಏನಾಯಿತು? ಕೊನೆ ನಿಮಿಷದ ತನಕನೂ ಟ್ರಬಲ್ ಶೂಟರ್ ಈ ಸರ್ಕಾರವನ್ನು ಬಿಡೋದಕ್ಕೆ ಬಿಡಲ್ಲ. ಇವೆಲ್ಲ ಸ್ವಯಂ ಘೋಷಿತ ನಾಯಕರು. ಪತ್ರಿಕೆ ಟಿ ವಿಗಳ ಮುಖಾಂತರ ನಾ ಟ್ರಬಲ್ ಶೂಟರ್ ಅಂತಾರೆ, ಜನನೂ ಕೂಡ ಅಷ್ಟು ದಡ್ಡ್ರೇನು? ಯಾರು ಟ್ರಬಲ್ ಶೂಟ್ರು ಇವತ್ತು ರಾಜ್ಯದಲ್ಲಿ ಜನರ ಮನಸ್ಸನ್ನು ಯಾರು ಒಲಿಸ್ಕೋತಾರೋ ಅವರು ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಹೋಗ್ತಾ ಇದ್ದಾರೆ. ಯಾವುದೇ ಕುತಂತ್ರದ ರಾಜಕಾರಣ ರಾಜ್ಯ ನಡೆಯಲ್ಲ. ಇದು ಈ ಚುನಾವಣೆ ಫಲಿತಾಂಶ, ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಈಗ ಸರ್ಕಾರ ಬದಲಾವಣೆಗೆ ಇರ್ಬೋದು, ಈ ದಿಕ್ಕಲ್ಲಿ ನಡೀತಾ ಇದೆ. ರಾಯಬಾಗ ತಾಲೂಕಿನ ಪರಮಾನಂದ ವಾಡಿಯಲ್ಲಿ ಪರಮಾನಂದ ದೇವರಿಗೆ ರುದ್ರಾಭಿಷೇಕ ಮಾಡುವ ಮೂಲಕ ಶ್ರೀ ಲಕ್ಷ್ಮೀ ದೇವಿ ಜಾತ್ರೆಗೆ ಚಾಲನೆ ನೀಡಲಾಯಿತು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಮೂರು ದಿನಗಳ ಕಾಲ ಶ್ರೀ ಲಕ್ಷ್ಮೀದೇವಿ ಜಾತ್ರೆ ನಡೆಯಲಿದ್ದು, ಊರಿನ ಗ್ರಾಮ ದೇವತೆ ಆದ ಶ್ರೀ ಲಕ್ಷ್ಮೀದೇವಿಗೆ ಉಡಿ ತುಂಬಿ ಹಾಗೂ ಪರಮಾನಂದ ದೇವರಿಗೆ ರುದ್ರಾಭಿಷೇಕ ಮಾಡಲಾಯಿತು. ಆ ಮೂಲಕ ಶ್ರೀ ಗುರು ಬ್ರಹ್ಮಾನಂದ ಆಶ್ರಮ ಪರಮಾನಂದವಾಡಿ ಪೀಠಾಧೀಶ್ವರರಾದ ಶ್ರೀ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಅವರು ಮಹಾಲಕ್ಷ್ಮೀದೇವಿ ಜಾತ್ರೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಲಕ್ಷ್ಮೀ ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಗಿಲ್ ವಿಜಯ ದಿವಸ ಅಂಗವಾಗಿ ಬಿಎಸ್ಎಫ್ ಯೋಧರು ಬೈಕ್ ಸ್ಟಂಟ್ ತಾಲೀಮು ನಡೆಸಿದರು. ಕಾರ್ಗಿಲ್ ವಿಜಯ ದಿವಸದ 20ನೇ ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದ ದ್ರಾಸ್ನಲ್ಲಿ ಬಿಎಸ್ಎಫ್ ಯೋಧರು ಬೈಕ್ ಸ್ಟಂಟ್ ತಾಲೀಮು ನಡೆಸಿದರು. ವಿವಿಧ ರೀತಿಯ ಬೈಕ್ ಸ್ಟಂಟ್ ಭಂಗಿಯಲ್ಲಿ ಯೋಧರು ತಾಲೀಮು ಮಾಡುವುದರ ಮೂಲಕ ಭರ್ಜರಿ ಸಿದ್ಧತೆ ನಡೆಸಿದ್ದಾರೆ.
ಭಾರತದ ಎಲ್ಲ ಮಾಜಿ ಪ್ರಧಾನಿಗಳ ಗೌರವಾರ್ಥವಾಗಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಸ್ತು ಸಂಗ್ರಹಾಲಯವೊಂದನ್ನು ನಿರ್ಮಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮಾಜಿ ಪ್ರಧಾನಿ ಚಂದ್ರಶೇಖರ್ ಕುರಿತು ರಾಜ್ಯಸಭಾ ಉಪಾಧ್ಯಕ್ಷ ಹರಿವಂಶಿ ಬರೆದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮೋದಿ ಹೀಗೆ ಹೇಳಿದ್ದಾರೆ. ಮ್ಯೂಸಿಯಂ ಅನ್ನು ನಿರ್ಮಿಸಿ ಅದನ್ನು ಭಾರತದ ಎಲ್ಲ ಮಾಜಿ ಪ್ರಧಾನಿಗಳಿಗೆ ಅರ್ಪಿಸುತ್ತೇನೆ. ದೇಶದ ಅಭಿವೃದ್ಧಿಯಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಮಾಜಿ ಪ್ರಧಾನಿಗಳಿಗೆ ಸಂಬಂಧಿಸಿದ ಸಿಹಿ ನೆನಪುಗಳನ್ನು ಈ ಮ್ಯೂಸಿಯಂ ಹೊಂದಿರುತ್ತದೆ. ಮಾಜಿ ಪ್ರಧಾನಿಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಹಂಚಿಕೊಳ್ಳುವಂತೆ ಅವರ ಕುಟುಂಬಸ್ಥರಲ್ಲಿ ಮನವಿ ಮಾಡುತ್ತೇವೆ ಅಂತ ಮೋದಿ ಹೇಳಿದ್ದಾರೆ. आज के राजनीतिक जीवन में राजनीति के परिदृश्य में जीवन व्यतीत करने के विदाई के बाद 2 साल के बाद भी शायद जीवित रहना बहुत मुश्किल होता है. लोग भी भूल जाते हैं, साथी भी भूल जाते हैं और शायद इतिहास के किन्हीं कोने में ऐसे व्यक्तित्व खो जाते हैं. इस बात को हमें दर्ज करना होगा कि उनकी विदाई के करीब 12 साल बाद आज भी चंद्रशेखर जी हमारे बीच में उसी रूप में जीवित है. ಸರ್ಕಾರ ಪತನದ ನಂತರ ಕುರುಕ್ಷೇತ್ರ ಸಿನಿಮಾ ಪ್ರಮೋಷನ್ನಲ್ಲಿ ಮುನಿರತ್ನ ದರ್ಶನ. ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಬಹುಮತವಿಲ್ಲದೆ ಬಿದ್ದು ಹೋಗಿದೆ. ವಿಶ್ವಾಸಮತದಲ್ಲಿ ಸೋತ ಬಳಿಕ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಸರ್ಕಾರ ಬೀಳಲು ರಾಜೀನಾಮೆ ನೀಡಿದ 16 ಶಾಸಕರೇ ಮುಖ್ಯ ಕಾರಣ. ಈ ಪೈಕಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಕೂಡ ಒಬ್ಬರು. 14 ದಿನಗಳಿಂದ ಮುಂಬೈನಲ್ಲಿ ಬೀಡು ಬಿಟ್ಟಿದ್ದ ಮುನಿರತ್ನ ಸರ್ಕಾರ ಬಿದ್ದ ನಂತರ ಪ್ರತ್ಯಕ್ಷರಾಗಿದ್ದಾರೆ. ನಿನ್ನೆ ಕುರುಕ್ಷೇತ್ರ ಚಿತ್ರದ ಪ್ರಮೋಷನ್ ಹೈದರಾಬಾದ್ನಲ್ಲಿ ನಡೆಯಿತು. ಆಗಸ್ಟ್ 2 ಕುರುಕ್ಷೇತ್ರ ಚಿತ್ರ ತೆರೆ ಕಾಣುತ್ತಿದ್ದು ನಿರ್ಮಾಪಕ ಮುನಿರತ್ನ ಪ್ರಮೋಷನ್ ನಲ್ಲಿ ತೊಡಗಿದ್ದಾರೆ. ಹೈದರಾಬಾದ್ನ ಎಎಂಬಿ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಪ್ರಮೋಷನ್ ನಡೆದಿದ್ದು ಮುನಿರತ್ನ ಭಾಗಿಯಾಗಿದ್ದರು. ರಾಜೀನಾಮೆ ನೀಡಿರುವ ಎಲ್ಲಾ ಶಾಸಕರ ಅನರ್ಹತೆ ಹಾಗೂ ಪಕ್ಷದ ಮುಂದಿನ ನಡೆ ಬಗ್ಗೆ ಕಾಂಗ್ರೆಸ್ ನಾಯಕರು ಚರ್ಚಿಸಿದರು. ರಾಜೀನಾಮೆ ನೀಡಿರುವ ಎಲ್ಲಾ ಶಾಸಕರ ಅನರ್ಹತೆ ಹಾಗೂ ಪಕ್ಷದ ಮುಂದಿನ ನಡೆ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್, ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಕೆಜಿ ಜಾರ್ಜ್, ಕೃಷ್ಣ ಭೈರೇಗೌಡ ಮತ್ತು ಮಾಜಿ ಸಚಿವ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಚರ್ಚಿಸಿದರು. ಕಾಂಗ್ರೆಸ್ ಜೊತೆ ಮೈತ್ರಿ ಮುಂದುವರಿಕೆ ವಿಚಾರ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಏನ್ ಹೇಳಿದ್ರು ನೋಡೋಣ ಬನ್ನಿ.
ರಾಜ್ಯ ಸಮ್ಮಿಶ್ರ ಸರ್ಕಾರ ಪತನವಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಜೊತೆ ಮೈತ್ರಿ ಮುಂದುವರಿಕೆ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ, ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮುಂದುವರಿಸುವ ಬಗ್ಗೆ ನನಗೇನು ಗೊತ್ತಿಲ್ಲ, ಕಾಂಗ್ರೆಸ್ ನಾಯಕರು ಏನು ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎಂಬುದರ ಬಗ್ಗೆ ನನಗೆ ಗೊತ್ತಿಲ್ಲ ಎಂದು ತಿಳಿಸಿದರು. ಸದ್ಯದ ರಾಜಕೀಯ ಬೆಳವಣಿಗೆ ಬಗ್ಗೆ ಮಾತ್ರ ನಾನು ಚರ್ಚಿಸಲು ಬಂದಿದ್ದೇನೆ. ಸಭೆಯಲ್ಲಿ ಜೆಡಿಎಸ್ ಅಸ್ತಿತ್ವದ ಬಗ್ಗೆ ಜೆಡಿಎಸ್ ಶಾಸಕರ ಜೊತೆ ಚರ್ಚಿಸುತ್ತೇನೆ ಎಂದು ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. Taken responsibility our MLAs. They will go to work for the strength of our party. We don't want to discuss about those issues. Congress leaders also not asking me that issue. They have not discussed with us. They are very free. We are also very free. If coalition is work out, if they want, we are going to ಅಕ್ರಮವಾಗಿ ನಿರ್ಮಿಸಿದ ದಾಬಾ ತೆರವು, ಭುಗಿಲೆದ್ದ ಮಾಲೀಕರ ಆಕ್ರೋಶ. ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಿಕೊಂಡಿದ್ದ ದಾಬಾ ಕಟ್ಟಡವನ್ನ ಇಂದು ತಹಸೀಲ್ದಾರ ನೇತೃತ್ವದಲ್ಲಿ ತೆರವುಗೊಳಿಸಲಾಗಿತ್ತು. ಧಾರವಾಡದ ಹಳಿಯಾಳ ರಸ್ತೆ ಬಳಿ ಅಕ್ರಮವಾಗಿ ಮೌಂಟೇನ್ ವಿಲ್ ಎಂಬ ಧಾಬಾ ನಿರ್ಮಾಣಗೊಂಡಿತ್ತು. ಧಾಬಾ ತೆರವುಗೊಳಿಸುವಂತೆ ಮಾಲೀಕರಿಗೆ ನೋಟಿಸ್ ನೀಡಿ ಸೂಚನೆ ನೀಡಲಾಗಿತ್ತು. ಆದರೆ ಮಾಲೀಕರು ಕಟ್ಟಡವನ್ನ ತೆರವುಗೊಳಿಸದ ಕಾರಣ ತಹಸೀಲ್ದಾರ್ ಪ್ರಕಾಶ್ ಕುದ್ರಿ ಹಾಗೂ ಕಂದಾಯ ನಿರೀಕ್ಷಕ ಪಿಎಂ ಹಿರೇಮಠ ನೇತೃತ್ವದಲ್ಲಿ ಕಟ್ಟಡ ತೆರವು ಕಾರ್ಯಾಚರಣೆ ನಡೆಯಿತು. ಪೊಲೀಸ್ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ನಡೆದಿದೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ. ಧನ್ಯವಾದ.